ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಗ್ಲೀಷ್ ಸಬ್ಜೆಕ್ಟಿನ ಕ್ವಶನ್ ಪೇಪರ್ ಜೊತೆಗೆ ಆನ್ಸರ್ ಕೂಡ ಇಲ್ಲಿ ಹೇಳ್ತಾ ಹೋಗ್ತೇನೆ ರೀಸನ್ ಇಷ್ಟೇ ಯಾಕಂದರೆ ಇದು ನಮ್ಮ ಸಬ್ಜೆಕ್ಟು ನಮಗೆ ಅದರ ಉತ್ತರಗಳು ಗೊತ್ತಿರುತ್ತೆ ಬೇರೆ ಸಬ್ಜೆಕ್ಟಿಗೆಲ್ಲ ಕೈ ಹಾಕ್ಬಿಟ್ಟು ರಾಂಗ್ ಮೆಸೇಜನ್ನು ಪಾಸ್ ಮಾಡುವಂಥದ್ದು ತಪ್ಪು ಎನಿ ಹೌ ಸೆಕೆಂಡ್ ಇಯರ್ ಪಿ ಯು ಸಿ ಪ್ರಿಪೇಟರಿ ಎಕ್ಸಾಮಿನೇಷನ್ ನಡೆದಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗಾಗಲೇ ಇಂಗ್ಲೀಷ್ ಸಬ್ಜೆಕ್ಟಿನ ಸುಮಾರು ಏಳು ಡಿಸ್ಟಿಕ್ಕಿನ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಒಂದು ಕೊಪ್ಪಳ ಒಂದು ಬಾಗಲಕೋಟೆ ಒಂದು ಏನಂತೀರ ಅದು ಮಂಡ್ಯ ಹೌದಲ್ವ ಈ ರೀತಿಯಾಗಿ ಬೆಳಗಾವಿ ಈ ರೀತಿಯಾಗಿ ಬಹಳ ಬೇರೆ ಬೇರೆ ಜಿಲ್ಲೆಗಳ ಪ್ರಶ್ನೆ ಪತ್ರಿಕೆಗಳನ್ನು ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ಇಂಗ್ಲೀಷು ಬಹಳ ಈಸಿ ಆದರೆ ಸರಿಯಾಗಿ ಕ್ವಶನನ್ನು ಓದಬೇಕು ಬನ್ನಿ ನೋಡೋಣ ವಿಥೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ಇನ್ಫಾರ್ಮೇಟಿವ್ ವಿಡಿಯೋ ಮೊದಲನೆಯ ಪ್ರಶ್ನೆ ನೋಡೋದಾದರೆ ಫಸ್ಟ್ ಕ್ವಶನ್ ಜೂಲಿಯೇಟ್ ಎಕ್ಸ್ಪೆಕ್ಟ್ಸ್ ಅಂತ ಹೇಳಿದರೆ ಏನು ಬಯಸ್ತಾಳೆ ಅಂತ ರೋಮಿಯೋ ಟು ಕಮ್ ಅಟ್ ಎ ಡ್ಯಾಶ್ ಯಾವ ಸಮಯದಲ್ಲಿ ರೋಮಿಯೋ ಬರಬೇಕು ಅಂತ ಹೇಳ್ತಾಳೆ ಅಂದರೆ ಅದು ಕತ್ತಲೆ ರೈಟ್ ಆನ್ಸರ್ ಈಸ್ ನೈಟ್ ನಿಮಗೆ ಡೌಟ್ ಇದ್ದರೆ ಟೆಕ್ಸ್ಟ್ ಬುಕ್ ತೆಗೆದುಬಿಟ್ಟು ಕಮ್ ನೈಟ್ ಕಮ್ ರೋಮಿಯೋ ಅಂತ ಇದೆ ಕತ್ತಲಲ್ಲಿ ಬೆಳೆದಿಂಗಳಾಗಿ ಬಾ ರೋಮಿಯೋ ಅಂತ ಸೆಕೆಂಡ್ ಕ್ವಶನ್ ದಿ ಸ್ಪೆಷಲ್ ರೆವಿನ್ಯೂ ಅಂತ ಇದೆ ಸ್ಪೆಷಲ್ ರೆವಿನ್ಯೂ ಅಂತ ಹೇಳಿದ್ರೇ ಗೇಮಿಂಗ್ ಹೌಸ್ ಅಂತ ಅರ್ಥ ಆಗುತ್ತಲ್ವಾ ಸ್ಪೆಷಲ್ ಅಂತ ಹೇಳಿದರೆ ಎಕ್ಸ್ಟ್ರಾ ಇನ್ಕಮನ್ನು ಮಾಡ್ತಾ ಇರುತ್ತೆ ಮೊನಾಕೊ ದೇಶ ಮೂರನೆಯ ಪ್ರಶ್ನೆ ನವಧನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಬೈ ವಂದನ ಶಿವ ಇನ್ ಡ್ಯಾಶ್ ಅಂತ ಇದೆ ಹೌದಲ್ವಾ ಎಲ್ಲಿ ಅಂತ ಹೇಳಿದರೆ ಅದು ದೂನ್ ವ್ಯಾಲಿನಲ್ಲಿ ಅಂತ ಸರಿಯಾದ ಉತ್ತರ ಬನ್ನಿ ನೇಟಿವ್ ಸಿಟಿ ಆಫ್ ಗಾಂಜಲೋ ಹಾಗಿದ್ರೆ ನಾನು ಎರಡು ಉತ್ತರಗಳನ್ನು ಇದಕ್ಕೆ ಕೊಡ್ತೇನೆ ಆ ಎರಡರಲ್ಲಿ ಯಾವುದು ಸರಿ ಅಂತ ತಾವುಗಳು ನನಗೆ ಕಮೆಂಟ್ಸಲ್ಲಿ ತಿಳಿಸಬೇಕು ದ ನೇಟಿವ್ ಸಿಟಿ ಆಫ್ ಗಾಂಜಲೋ ಇನ್ ಸನ್ನಿ ಮಾರ್ನಿಂಗ್ ಸನ್ನಿ ಮಾರ್ನಿಂಗ್ ಪಾಠದಲ್ಲಿ ಗಾಂಜಲೊ ಡಾನ್ ಗಾಂಜಲೋನ ಊರಿನ ಹೆಸರು ಏನು ಅಂತ ಎರಡು ಊರಿನ ಹೆಸರನ್ನು ಕೊಡ್ತೇನೆ ನಿಮಗೆ ಒಂದು ಸ ಯಾವುದು ಯಾವ್ದು ಕೊಡೋಣ ನಿಮಗೆ ಸವಿಲ್ಲಾ ಹಾಗೂ ವೆಲೆನ್ಸಿಯಾ ಈ ಎರಡನ್ನು ಕೊಡ್ತೇನೆ ಹಾಗಿದ್ರೆ ಬಿ ಹಾಗೂ ಡಿ ಟೋಟಲ್ ಆಗಿ ಅದು ಎರಡೂ ಕೂಡ ತಪ್ಪಾಗುತ್ತೆ ಎ ಸಿನಲ್ಲೇ ಉತ್ತರವಿರುವಂಥದ್ದು ತಾವು ದಯವಿಟ್ಟು ಕಮೆಂಟ್ಸಲ್ಲಿ ಯಾವುದು ಅನ್ನೋದು ತಿಳಿಸಿ ಎನಿ ಹೌ ವೆನ್ ಯು ಆರ್ ಓಲ್ಡ್ ದ ವರ್ಡ್ ಬುಕ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ ಅದು ಬುಕ್ ಆಫ್ ಪೋಯಮ್ಸು ಮೆಮೊರೀಸು ಅಂತ ಆ್ಯಕ್ಚುಲಿ ಎ ಅನ್ನೋದು ಸರಿಯಾದ ಉತ್ತರ ಸಿ ಅನ್ನೋದು ಕೂಡ ಸರಿಯಾದ ಉತ್ತರ ಲಾಸ್ಟ್ ಟೈಮ್ ಇದು ಆನ್ಯುವಲ್ ಎಕ್ಸಾಮಿಗೆ ಬಂದಾಗ ಇದರ ಬಗ್ಗೆ ಚರ್ಚೆ ಆಗಿಬಿಟ್ಟು ಇಂತಹ ಪ್ರಶ್ನೆಗಳು ಮಕ್ಕಳಿಗೆ ಕೊಡಬಾರ್ದು ಅಂತಲೇ ಸರಿಯಾಗಿ ಹೇಳಿದರು ಆದರೂ ಕೂಡ ಮತ್ತೆ ಪ್ರಿಪೇಟರಿ ಈ ವರ್ಷ ಮತ್ತೆ ಇದೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ವೆನ್ ಯು ಓಲ್ಡ್ ಆ ಬುಕ್ ಟು ದಿ ಮೆಮೊರೀಸ್ ಫುಲ್ ಆಫ್ ಪೋಯಮ್ಸ್ ಈಗ ಪದ್ಯ ಓದಿದಾಗ ನಿಮಗೆ ಗೊತ್ತಾಗುವಂಥದ್ದು ಅದು ಫುಲ್ ಆಫ್ ಪೋಯಮ್ಸ್ ಅಂತ ಗೊತ್ತಾಗುತ್ತೆ ನೀವು ಡಿಕ್ಷ್ನರಿ ಇದೆ ಸಾರಿ ನಿಮ್ಮ ಗೈಡನ್ನು ಓದಿದಾಗ ನಿಮಗೆ ಗೊತ್ತಾಗತ್ತೆ ಅದು ಮೆಮೊರೀಸ್ ಅದು ಅಂತ ಹಾಗಾಗಿ ಇಂಥ ಪ್ರಶ್ನೆಗಳನ್ನು ಕೊಡಬಾರ್ದು ಗ್ರೇಸ್ ಮಾಡ್ಸನ್ನು ಕೊಡಲಾಗತ್ತೆ ಇಲ್ಲಿ ಎ ಹಾಗೂ ಸಿ ಎರಡೂ ಕೂಡ ಸರಿಯಾದ ಉತ್ತರ ಆರನೆಯ ಪ್ರಶ್ನೆ ದ ಡೆತ್ ಆಫ್ ಡ್ಯಾಶ್ ಮೇಡ್ ತಮ್ಮಣ್ಣ ತಮ್ಮಣ್ಣನಿಗೆ ಒಬ್ಬ ಕವಿಯಾಗಿರ್ತಾನೆ ಎಲ್ಲದೂ ಕೂಡ ಮರ್ತು ಹೋಗುತ್ತೆ ಬ್ಯಾಲೆಟ್ಟು ಸಾಂಗ್ಸ್ಗಳು ಎಲ್ಲದೂ ಕೂಡ ಯಾವಾಗ ಅಂತ ಹೇಳಿದರೆ ತನ್ನ ಶತ್ರು ಸತ್ತು ಹೋದಾಗ ತಮ್ಮಣ್ಣನ ಶತ್ರು ಶತ್ರು ಅಂತ ಹೇಳಿದರೆ ಎನಿಮಿ ಹೂ ಈಸ್ ದ ಎನಿಮಿ ಆಫ್ ತಮ್ಮಣ್ಣ ಅಂದರೆ ಬಸವಯ್ಯ ರೈಟ್ ಆನ್ಸರ್ ಈಸ್ ಎ ಬೋರ್ಕ್ಸ್ ಬಿಲೀವ್ ದಟ್ ಡ್ಯಾಶ್ ಈಸ್ ದಿ ಮೋಸ್ಟ್ ಅಷ್ಟೋನಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಅಂತ ಇದೆ ಜಾರ್ಜ್ ಬಾಕ್ಸ್ ರವರ ಪ್ರಕಾರ ಯಾವುದು ಮನುಷ್ಯನ ಒಂದು ಡಿಸ್ಕವರಿನಲ್ಲಿ ಆಗಿರ್ಬೋದು ಅಥವಾ ಆಗಿರ್ಬೋದು ಯಾವುದು ಮಿಗಿಲಾದದ್ದು ಅಂತ ಹೇಳ್ತಾರೆ ಅಂತ ಹೇಳಿದರೆ ಅದು ಬುಕ್ ಬುಕ್ ಅರ್ಥ ಆಯ್ತಲ್ವಾ ಹಾಗಾಗಿ ಆ ಪಾಠದ ಹೆಸರೇ ಬುಕ್ ವಿಲ್ ನೆವರ್ ಡಿಸಪಿಯರ್ ಅಂತ ಎಂಟನೆಯ ಪ್ರಶ್ನೆ ದಿ ಟೆಂಡರ್ ಶನ್ಶೈನ್ ಹೆವನ್ ಪದ್ಯದಲ್ಲಿ ಸೂರ್ಯನ ಕಿರಣಗಳು ಎಲ್ಲಿ ಬೀಳುತ್ತವೆ ಅಂತ ಹೇಳ್ತಾರೆ ಅಂದರೆ ನಮ್ಮ ಕುವೆಂಪುರವರು ಅದು ತೋಟದ ಮೇಲೆ ವರ್ಡೆಂಟ್ ಗಾರ್ಡನ್ ಹಚ್ಚು ಹಸಿರಾದ ತೋಟ ಅನ್ನೋದು ಸರಿಯಾದ ಉತ್ತರ ಸಿ ಈಗ ಚೂಝಿ ರ ಇದು ಅಂತ ಇದೆ ಯಾವುದು ಒಂಬತ್ತನೇ ಇದು ದಿ ಕರೆಕ್ಟ್ ಸೀಕ್ವೆನ್ಸ್ ಅಂತ ಇದು ಜಪಾನ್ ಪಾಠದಿಂದ ತೆಗೆದುಕೊಂಡಿರುವಂಥ ಒಂದು ಪ್ರಶ್ನೆಯಾಗಿದೆ ಫಸ್ಟ್ ಏನಾಗುತ್ತೆ ಅಂತ ಹೇಳಿದರೆ ನರೇಟರು ಒಂದು ಪಾರ್ಕಿಗೆ ಹೋಗ್ತಾರೆ ಆ ಪಾರ್ಕಲ್ಲಿ ಹೋಗುವ ಸಮಯದಲ್ಲಿ ತಾವುಗಳು ಏನು ಮಾಡಿರ್ತಾರೆ ಅಂದರೆ ತಮ್ಮ ಜೊತೆ ಒಂದು ಫುಡ್ ಪಾಕೆಟನ್ನು ಒಯ್ದ ಒಯ್ದಿರ್ತಾರೆ ಅರ್ಥ ಆಗುತ್ತಲ್ಲ ಹಾಗಿದರೆ ಯಾವುದು ಬಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನಂತರದಲ್ಲಿ ಒಂದು ಸಾರಂಗ ಜಿಂಕೆ ಬಂದುಬಿಟ್ಟು ಅವರಿಗೆ ನಮಸ್ಕರಿಸುತ್ತೆ ನಂತರದಲ್ಲಿ ಅದು ಅವರ ಕೈಯಲ್ಲಿರುವಂತಹ ಅವರ ಕೈಯಲ್ಲಿ ಇರುವಂತಹ ಫುಡ್ ಪಾಕೆಟನ್ನು ಸ್ನ್ಯಾಚ್ ಅಂದರೆ ಕಸ್ಕೊಂಡು ಓಡೋಗತ್ತೆ ಅಂದರೆ ಬಿ ಇಸ್ ದ ರೈಟ್ ಆನ್ಸರ್ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಇರಲಿ ಮುಂದಿನ ದಿನಗಳಲ್ಲಿಯೂ ಕೂಡ ವಿ ಹ್ಯಾವ್ ಮೇಡ್ ಎ ಬೆಸ್ಟ್ ಪ್ಲಾನ್ ಫಾರ್ ಯುವರ್ ಫ್ಯೂಚರ್ ನಿಮ್ಮ ಫ್ಯೂಚರಿಗಾಗಿ ನಾವು ಬೆಸ್ಟ್ ಪ್ಲ್ಯಾನನ್ನು ಮಾಡಿದ್ದೇವೆ ಸ್ವಲ್ಪ ಸಮಯ ಬೇಕು ಯಾಕಂದರೆ ಕೆಲವೊಂದು ಐಟಮ್ಸ್ಗಳು ಆರ್ಡರನ್ನ ಹಾಕಿದ್ದೇವೆ ಇನ್ನೊಂದು ಎರಡು ಅಥವಾ ಮೂರು ತಿಂಗಳಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟನ್ನು ಲೆವೆಲ್ಲಿಗೆ ನಾವು ನಮ್ಮ ಯೂಟ್ಯೂಬ್ ಚಾನಲನ್ನು ನಿಲ್ಲಿಸ್ತೇವೆ ನಿಮ್ಮ ಭವಿಷ್ಯವನ್ನು ನಾವು ಇದರಲ್ಲಿ ರೂಪಿಸ್ತೇವೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂತ ಚಾಲೆಂಜಾಗಿ ತಗೊತಾ ಇದ್ದೇನೆ ಏನಿಯೋ ಬನ್ನಿ ಹತ್ತನೆಯ ಪ್ರಶ್ನೆಯನ್ನು ನೋಡೋಣ ದಿ ಫಾಲೋಯಿಂಗ್ ಅಂತ ಇದೆ ಈಗ ನನಗೆ ಏನು ಗೊತ್ತಿಲ್ಲ ಅಂದ್ಕೊಳ್ಳಿ ಇದು ಯಾವುದು ಫಾರ್ ಫ್ರೆಚ್ಡ್ ಅಂದರೆ ಗೊತ್ತಿಲ್ಲ ಬ್ರದರ್ ಮೊನಾರ್ಕ್ ಗೊತ್ತು ಸ್ವೀಪ್ ಅಕ್ರಾಸು ಗೊತ್ತಿಲ್ಲ ಹಾಗಿದ್ರೆ ಬ್ರದರ್ ಮೊನಾರ್ಕ್ ಅಂದರೆ ಏನು ಅಂತ ನೋಡಿಬಿಡೋಣ ಅಂದರೆ ಬ್ರದರ್ ಮೊನಾರ್ಕ್ ಅಂದರೆ ಕಿಂಗ್ ಆಫ್ ಇಟಾಲಿ ಅಂತ ಅಲ್ಲಿಗೆ ಒಂದು ಆನ್ಸರ್ ಸಿಕ್ತು ಈಗ ಒಂದು ಆನ್ಸರ್ ಸಿಕ್ಕಿದ ಮೇಲೆ ಮುಗಿತಲಿಗೆ ಹೌದಲ್ವಾ ಸ್ವೀಪ್ ಅಕ್ರಾಸ್ ಅಂದರೆ ಸ್ಪ್ರೆಡ್ ಅಕ್ರಾಸ್ ದ ಪ್ಲೇಸ್ ಅಂತ ಯಾಕಂದರೆ ಅದಕ್ಕೆ ಡೈರೆಕ್ಟಾಗಿ ಆನ್ಸರಲ್ಲಿ ಕೊಟ್ಟಿದ್ದಾನೆ ಅದು ಬರೋಲ್ಲ ಅದನ್ನು ತೆಗೆದು ತಾವುಗಳು ಇಲ್ಲಿ ಬರೀಬೇಕು ಮುಗಿತಲಿಗೆ ಇದಕ್ಕೆ ಹೇಳೋದು ಬುದ್ಧಿವಂತಿಕೆ ಅಂತ ಸ್ಮಾರ್ಟ್ ವರ್ಕ್ ಅಂತ ಕಂಪ್ಲೀಟ್ ದಿ ಫಾಲೋಯಿಂಗ್ ಫಿಲ್ಲಿಂಗ್ ಇನ್ ಬ್ಲಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಅಂತ ಇದೆ ಪ್ರೀತಿಯ ಮಕ್ಕಳೇ ಹತ್ತು ಆಬ್ಜೆಕ್ಟಿವ್ಸ್ ಎಮ್ ಸಿ ಕ್ಯೂಸ್ ಇತ್ತು ಮುಗಿತು ಈಗ ಗ್ರಾಮರ್ ಪಾರ್ಟು ಬಂದಿದ್ದೇವೆ ದ ಮಿನಿಸ್ಟರ್ಸ್ ಕನ್ಸಿಡರ್ಡ್ ಅಂತ ಇದೆ ನಾನು ಅಷ್ಟು ತೊಗೊಂಡು ಏನು ಓದಲ್ಲ ಕಟ್ಟಲ್ಲಿ ನಿಮಗೆಲ್ಲರಿಗೂ ಕೂಡ ಗ್ರಾಮರನ್ನು ಹೇಳಿಕೊಟ್ಟಿದ್ದೇನೆ ಆನ್ಸರ್ ಈಸ್ ವಾಸ್ ಡಿಸೈಡೆಡ್ ಯಾಕೆ ಸರ್ ವಾಸ್ ಡಿಸೈಡೆಡ್ ಅಂತ ಇದೆ ಅಂದರೆ ಇಟ್ ಅನ್ನೋದು ಸಿಂಗ್ಯುಲರು ವಾಜ್ ಈಸ್ ಆಲ್ಸೋ ಸಿಂಗ್ಯುಲರ್ ಟು ಫಿಲ್ ದಿಸ್ ಬ್ಲ್ಯಾಂಕ್ ವಿ ನೀಡ್ ಟು ಯೂಸ್ ಎ ಫಾರ್ಮುಲಾ ಯಾವುದು ಅಂದರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರೀ ಅಂತ ಹಿಯರ್ ಹೆಲ್ಪಿಂಗ್ ಅವರ್ ಬೀಸ್ ವಾಸ್ ವಿ ತ್ರೀ ಅಂತ ಹೇಳಿದರೆ ಡಿಸೈಡ್ ಅಂತ ಇದೆ ಅಲ್ವಾ ಅದರ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಇಲ್ಲಿ ತಾವುಗಳು ಬರೀಬೇಕಾಗತ್ತೆ ಇದನ್ನು ನಾವು ಪ್ಯಾಸಿವ್ ಫಾರ್ಮ್ ಅಂತಲೂ ಕೂಡ ಕರಿತೇವೆ ಹೌ ಸೆಕೆಂಡ್ ಡ್ಯಾಶು ವುಡ್ ಬಿ ಆಲ್ಟರ್ಡ್ ವುಡ್ ಬಿ ಆಲ್ಟರ್ಡ್ ಅನ್ನೋದು ಸರಿಯಾದ ಉತ್ತರ ಆಯಿತಾ ಹನ್ನೆರಡನೆಯ ಪ್ರಶ್ನೆ ನಾವು ನೋಡೋದಾದರೆ ದೀಸ್ ಆರ್ ದಿ ಲಿಂಕರ್ಸ್ ಭಾಳ ಈಸಿಯಾಗಿರುತ್ತೆ ಪ್ರೀತಿಯ ಮಕ್ಕಳೇ ಗ್ರ್ಯಾಜುಯಲಿ ಇನಿಷಿಯಲಿ ಫೈನಲಿ ಅಂತ ಇದೆ ಅದರ್ ಗಾಟ್ ಫಿಫ್ಟೀನ್ ಅಡ್ಮೈರರ್ಸ್ ಫೈನಲಿ ಆಲ್ ದಿಸ್ ಲುಕ್ ಕುಡ್ ಲೈಕ್ ಹೆಲ್ತಿ ಕಾಂಪಿಟೀಷನ್ ಎಲ್ಲಿದೆ ಗ್ರ್ಯಾಜ್ಯುಲಿ ಇಟ್ ರೋಸ್ ಟು ಎ ವೆರಿ ಸ್ಪೀಚ್ ಫೈನಲಿ ಇಟ್ ಲೀಡ್ಸ್ ಟು ಅನ್ಹೆಲ್ತಿ ನೋಡಿ ಫಸ್ಟಿಗೆ ಇನಿಷಿಯಲಿ ಗ್ರ್ಯಾಜ್ಯುಯಲಿ ಫೈನಲಿ ಮುಗೀತು ಆನ್ಸರ್ ಭಾಳ ಈಸಿ ಸ್ ನೋಡಿ ಪಾಠ ಗೊತ್ತಿರುತ್ತಲ್ವಾ ಏನೇ ಬನ್ನಿ ಸರ್ ಮತ್ತೆ ಮ್ಯಾಥ್ಸ್ ಫಾಲೋಯಿಂಗ್ ಇದೆ ಒಂದು ಐದು ಅಂಕಕ್ಕಿದೆ ಬಹಳ ಈಸಿಯಾಗಿ ಇರುವಂಥದ್ದು ಮ್ಯಾಥ್ಸ್ ಫಾಲೋಯಿಂಗಲ್ಲಿ ಈಗ ನಾನು ಹೇಳಿದ್ನಲ್ವ ಮೂರು ನಿಮಗೆ ಫ್ರೇಸಲ್ ವರ್ಪ್ಸನ್ನು ಕೊಡ್ತಾರೆ ಅಲ್ಲಿ ಡ್ಯಾಶಸ್ ಡಿಲೀಟ್ ಮಾಡಿರೋ ಅದೇ ತೊಂದರೆ ಇಲ್ಲಿ ಇಟ್ಟಿದ್ದಾರೆ ಈಸಿ ಮಾಡಲಿಲ್ಲ ಇಂಗ್ಲೀಷ್ ಪೇಪರನ್ನು ಆ್ಯಕ್ಚುಲಿ ಕಂಪೇರ್ ಟು ಅದರ್ ಸಬ್ಜೆಕ್ಟ್ಸ್ ಇಂಗ್ಲೀಷ್ ಪೇಪರ್ ಈಸ್ ಡಿಫಿಕಲ್ಟ್ ಇಂಗ್ಲೀಷ್ ಪ್ಯಾಟ್ರನ್ ಈಸ್ ಡಿಫಿಕಲ್ಟ್ ಇದನ್ನು ಎಲ್ಲರೂ ಕೂಡ ನಾನು ಇದನ್ನು ಹೇಳ್ತೀನಿ ಏನು ಅಂತ ಇಂಗ್ಲೀಷ್ ಕ್ವಶನ್ ಪೇಪರು ಈಸಿಯಾಗಿರುತ್ತೆ ಆದರೆ ಕಂಪೇರ್ ಟು ಅದರ್ ಸಬ್ಜೆಕ್ಟ್ಸ್ ಇಟ್ ಈಸ್ ಡಿಫಿಕಲ್ಟ್ ಅವರು ಮಾಡಿಕೊಂಡಂತಹ ಪ್ಯಾಟ್ರನ್ನು ಇಪ್ಪತ್ತು ಅಂಕದ ಆಬ್ಜೆಕ್ಟಿವ್ಸ್ ಇದೆ ಪಾಸಿಂಗ್ ಪ್ಯಾಕೇಜು ಇಲ್ಲಿಲ್ಲ ಏನಿ ಹೋ ಓದು ಅಲ್ಲಿ ಓದಲಿಲ್ಲ ಅಂದರೂ ಪಾಸಾಗಿಬಿಡ್ತಾರೆ ನೋಡಿ ಈಗ ಆರ್ಚರ್ ಅಂತ ಕೊಟ್ಟಿದ್ದಾರೆ ಐದನೇ ಮ್ಯಾಜ್ ದ ಫಾಲೋಯಿಂಗಲ್ಲಿ ನನಗೆ ಗೊತ್ತು ಆರ್ಚರ್ ಅಂದರೆ ದೇವರಿಗೆ ಹೋಲಿಕೆಯನ್ನು ಮಾಡಲಾಗಿದೆ ಅಂತ ಗಾಡಿಗೆ ಬರ್ಕೊಂಬಿಡಿ ಹೌದಲ್ವಾ ಫಿಯರ್ಫುಲ್ ನಾಯ್ಸ್ ವೈಲ್ ಈಟಿಂಗ್ ಸೂಪ್ ಅಂತ ಇದೆ ಅದು ಜಪಾನಿಂದ ಒಂದು ಪಾಠ ಇರುವಂಥದ್ದು ಅಲ್ಲಿ ನೀವು ಭಯಾನಕವಾದ ಸೌಂಡನ್ನು ಮಾಡಿಕೊಂಡು ನೀವೇನಾದರೂ ಏನಂತೀರ ಸೂಪನ್ನು ಕುಡಿದ್ರೆ ಅದನ್ನು ಅಪ್ರಿಸಿಯೇಷನ್ ಹೊಗಳ್ತಾರೆ ಅಲ್ಲಿ ಅಂತ ಅದಕ್ಕೆ ಅಲ್ಲಿಗೆ ಎರಡು ಆನ್ಸರ್ ನಮಗೆ ಸಿಕ್ತು ಹೌದಲ್ವ ನಾಲ್ಕಕ್ಕೆ ಎರಡನೇ ಆನ್ಸರು ಐದಕ್ಕೆ ನಾಲ್ಕನೇ ಅವತರ ಗಾಡು ಈಗ ಆಲ್ ಆ್ಯಂಡ್ ಸೆಂಡ್ರಿ ಅಂದರೆ ಒಮ್ ಒಂದೇ ಸಮನೆ ಅಂತ ಫ್ರೀಲಿ ಅಂತ ಅಥವಾ ಎಲ್ಲಿದೆ ಅಂತ ನೋಡೋಣ ಓಕೆ ನೋಡಿ ಎವ್ರಿ ಒನ್ ಆಲ್ ಆಲ್ ಅಂದರೆ ಎವ್ರಿ ಒನ್ ಅಂತ ಅಲ್ಲಿಗೆ ಆಲ್ ಆ್ಯಂಡ್ ಸೆಂಡ್ರಿ ಇದು ಭಾಳ ಸಲ ಬರ್ತಾ ಇದೆ ಪ್ರೀತಿಯ ಮಕ್ಕಳೇ ಆಲ್ ಆ್ಯಂಡ್ ಸೆಂಡ್ರಿ ನೆನ್ಪಿಟ್ಕೊಳ್ಳಿ ಓಕೆ ಎವ್ರಿ ಒನ್ ಎವ್ರಿಥಿಂಗ್ ಅಂತ ಓಕೆ ಟು ಟೆ ಅಲ್ಲಿಗೆ ಮುಗೀತು ಉಳಿದಿದ್ದೇನೀಗ ಫಿಸಿಕಲ್ ಹೌದಲ್ವಾ ಒಂದು ಫಿಸಿಕಲ್ ಉಳಿತು ಕಟ್ ಆಫ್ ಒಂದು ಉಳಿತು ಟು ಅಚೀವ್ ಸಡನ್ ಸಕ್ಸಸ್ ಅಂತ ಹೌದಲ್ವಾ ಹಾಂ ಈಗ ಸೆಕೆಂಡ್ ಮೇನು ಕ್ವಶನ್ಗಳು ತಮಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಯೂನಿಟ್ ಒಟ್ ಟು ಮಿಟ್ರಮ್ ಎಕ್ಸಾಮಲ್ಲಿ ಏನು ಹೇಳಿದ್ದನೋ ಅವೇ ನಿಮಗೆ ಪ್ರಿಪೇಟ್ರಿ ಎಕ್ಸಾಮಿಗೂ ಹಾಗೂ ಆ್ಯನ್ಯುವಲ್ ಎಕ್ಸಾಮಿಗೆ ಎಲ್ಲದೂ ಕೂಡ ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಮತ್ತೆ ಪದೇ ಪದೇ ಅದರ ಬಗ್ಗೆ ವೀಡಿಯೋ ಮಾಡಲಿಕ್ಕೆ ಸಮಯವಿಲ್ಲ ಎನರ್ಜಿ ಕೂಡ ವೇಸ್ಟ್ ಆಗುತ್ತೆ ವಿಡಿಯೋಸ್ಗಳು ತುಂಬಿ ತುಡುಕಾಡ್ತಾಯಿದೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಎರಡು ಸಾವಿರ ವೀಡಿಯೋಗಳು ಸೆಕೆಂಡ್ ಇಯರಿಗೂ ಹಾಗೂ ಫಸ್ಟ್ ಇಯರಿಗೆ ಕೂಡ ಇದೆ ಗ್ರಾಮರು ಕೂಡ ಇದೆ ತಮಗೆ ಪೇಷನ್ಸ್ ಇದ್ದರೆ ತೆಗೆದು ಕನ್ನಡದಲ್ಲೋ ಇಂಗ್ಲೀಷಲ್ಲೋ ಯಾವ ಎಕ್ಸ್ಪ್ಲನೇಷನ್ ಬೇಕು ಅದನ್ನು ತಾವುಗಳು ನೋಡಿಕೊಳ್ಳಬಹುದು ಪ್ರೀತಿಯ ಮಕ್ಕಳೇ ನಾನು ನೋಡಿದ ಹಾಗೆ ನಿಮ್ಮ ಆರು ಅಂಕದ ಪ್ರಶ್ನೆಯಲ್ಲಿ ಯಾವುದ್ಯಾವುದು ಬರಬಹುದು ಅಂತ ನಾನು ಗೆಸ್ ಮಾಡಿದ ಹಾಗೆ ಸುಮಾರು ಏಳರಿಂದ ಆರು ಆರರಿಂದ ಏಳು ಪೇಪರನ್ನು ನಾನು ಕಲೆ ಹಾಕಿದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ ಆರು ಅಂಕದಲ್ಲಿ ವಾಟರು ರೋಮಿಯೋನ್ ಜೂಲಿಯೆಟ್ ಆನ್ ಚಿಲ್ಡ್ರನ್ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ ನಂತರದಲ್ಲಿ ಸನ್ನಿ ಮಾರ್ನಿಂಗನ್ನು ಕಂಪಲ್ಸರಿಯಾಗಿ ಈ ಎಲ್ಲ ಸಿಕ್ಸ್ ಟು ಸೆವೆನ್ ಪೇಪರ್ಸನ್ನು ನಾನು ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಆರು ಅಂಕದ ಪ್ರಶ್ನೆ ಬಂದಿದೆ ಯಾವುದು ಸನ್ನಿ ಮಾರ್ನಿಂಗಿಂದನೇ ಬಂದಿರುವಂಥದ್ದು ಬನ್ನಿ ಸರ್ ಇಪ್ಪತ್ತಾರನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ವಾಟ್ ಡು ದಿ ಅಂಡರ್ಲೈನ್ ವರ್ಡ್ ಇನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ರೆಫರ್ ಟು ಅಂತ ಇದೆ ಇದರಷ್ಟು ಈಸಿ ಯಾವುದೂ ಅಲ್ಲ ಹೀ ಅಂದರೆ ಯಾರು ಅಂತ ಕೇಳಿದರೆ ಹೀ ಅಂದರೆ ರವೀಂದ್ರನಾಥ್ ಟಾಗೂರ್ ಅಂತ ಬರಿಬೇಕು ಭಾಳ ಈಸಿ ಅವ್ರ ಬಗ್ಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ ಮೂರು ಲೈನ್ ಟಾಗೋರ್ ರವೀಂದ್ರನಾಥ್ ಟಾಗೋರ್ ವಾಸ್ ಎ ಲೆಜೆಂಡರಿ ಪಾಯಚ್ ಹೀ ಒನ್ ದಿ ನೋಬಲ್ ಪ್ರೈಸ್ ಫಾರ್ ಗೀತಾಂಜಲಿ ವಿಚ್ ಈಸ್ ಎ ಕಲೆಕ್ಷನ್ ಆಫ್ ಪೋಯಮ್ಸ್ ವಿಚ್ ಅಂದರೆ ಏನು ಅಂತ ಕೊಟ್ಟಿದ್ದಾರೆ ವಿಚ್ ಅಂದರೆ ಗೀತಾಂಜಲಿ ಅಂತ ಬರಿಬೇಕು ನಂತರದಲ್ಲಿ ಹಿ ಫೌಂಡೆಡ್ ಶಾಂತಿನಿಕೇತನ್ ವೇರ್ ಹಿ ಸಾಟ್ ಟು ಬ್ಲೆಂಡ್ ದಿ ಬೆಸ್ಟ್ ಆಫ್ ಇಂಡಿಯನ್ ಅಂತ ಹೇಳಿದರೆ ವೇರ್ ಅಂದರೆ ಎಲ್ಲಿ ಅಂತ ಕೇಳಿದರೆ ವೇರ್ ಅಂದರೆ ಏನು ಅಂತ ಅದು ಶಾಂತಿನಿಕೇತನ ಅಂತ ಬರಿಬೇಕು ನೈಂಟಿ ನೈನ್ ಪರ್ಸೆಂಟು ನಿಮ್ಮ ಉತ್ತರ ಅಂಡರ್ಲೈನ್ ವರ್ಡಿನ ಹಿಂದೆಯೇ ಇರುತ್ತೆ ಸ್ವಲ್ಪ ಓದಬೇಕಾಗತ್ತೆ ಕೆಲವೊಮ್ಮೆ ಆದರೆ ಹಂಗಂತ ಹೇಳ್ಬಿಟ್ಟು ಈ ಹಿಂದೆ ಹೋದರೆ ಫುಲ್ ಸ್ಟಾಪ್ ಸಿಗುತ್ತೆ ಅಥವಾ ಪೋಯೆಟ್ ಅಂತ ಸಿಗುತ್ತೆ ಇಲ್ಲಿ ಪೋಯೆಟ್ ಅಂತ ಬರೆದ್ರೆ ನಿಮಗೆ ಮಾಡಿ ಅವನ ಹೆಸರನ್ನು ಬರೀಬೇಕಾಗತ್ತೆ ಹಾಗಾಗಿ ಓಕೆ ನೈಂಟಿ ನೈನ್ ಪರ್ಸೆಂಟ್ ಯಾಕೆ ಒನ್ ಪರ್ಸೆಂಟ್ ಇದ್ದೀನಿ ಅಂದರೆ ಕೆಲವೊಮ್ಮೆ ಅದೇ ಲೈನಲ್ಲಿ ಲಾಸ್ಟಲ್ಲಿ ಇರುವಂಥದ್ದು ಏನಿಹೋ ಈಗ ಹಿಸ್ ಸಾಂಗ್ಸ್ ಆರ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ರವೀಂದ್ರ ಸಂಗೀತ ಅಂತ ಇದೆ ಹಿಸ್ ಅನ್ನೋದಕ್ಕೆ ಈಗ ಹಿಂದ್ಗಡೆ ಹುಡುಕಂತವರು ಎಲ್ಲೂ ಸಿಗಲ್ಲ ಫಸ್ಟ್ ಲೈನಲ್ಲಿ ಇದಕ್ಕೆ ಆನ್ಸರ್ ಇದೆ ಲಾಸ್ಟ್ ಲೈನಿಗೂ ಫಸ್ಟ್ ಲೈನ್ ರಿಲೇಟೆಡ್ ಇದೆ ಯಾಕೆಂದರೆ ರವೀಂದ್ರ ಠಾಗೂರ್ ಬಗ್ಗೆನೇ ಮಾತಾಡ್ತಾ ಇರುವಂಥದ್ದು ಹೀ ಅಂದರು ಹೀ ಅಂದರೂ ಕೂಡ ರವೀಂದ್ರನಾಥ್ ಟಾಗೂರು ಹಿಸ್ ಅಂದರೂ ಕೂಡ ಅವರೇ ಆಗ್ತಾರೆ ಇಲ್ಲಿ ನಾಲ್ಕನೇ ಉತ್ತರ ಕೂಡ ರವೀಂದ್ರನಾಥ್ ಟಾಗೂರು ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಅಂತ ಇದೆ ಅಥವಾ ಡೈಲಾಗ್ ರೈಟಿಂಗ್ ಅಂತ ಭಾಳ ಈಸಿ ಪ್ರೀತಿ ಮಕ್ಕಳೇ ಬ್ರಾಕೆಟ್ ನೋಡಿಬಿಟ್ಟು ಇಲ್ಲಿ ಉತ್ತರಗಳನ್ನು ಬರೀಬೇಕಾಗತ್ತೆ ನೋಡಿ ಯಾವುದು ಕುಮಾರ್ ಅನ್ನೋರು ಕರಣ್ ಅವರಿಗೆ ಮೀಟ್ ಮಾಡ್ತಾರೆ ಏ ಕಂಪ್ಯೂಟ್ರು ರಿಪೇರ್ ಮಾಡೋರಿಗೆ ಓಕೆ ಆವಾಗ ಏನಾಗತ್ತೆ ಅಂತ ನೋಡೋಣ ಕುಮಾರು ಅಂಗಡಿಗೆ ಬರ್ತಾರೆ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರೆ ಕಿರಣ್ ಗುಡ್ ಮಾರ್ನಿಂಗ್ ಪ್ಲೀಸ್ ಬಿ ಸೀಟೆಡ್ ಕೂತ್ಕಳಿ ಸರ್ ಅಂತ ಹೇಳ್ತಾರೆ ಸೀಕಿಂಗ್ ಇನ್ಫಾರ್ಮೇಷನ್ ಏನಾಗಬೇಕಿತ್ತು ಅಂತ ಕೇಳ್ತಾರೆ ಸೀಕಿಂಗ್ ಆವಾಗ ನೀವು ಅಲ್ಲಿ ಹೇಳಬೇಕು ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್ ಅಂತ ತಾವುಗಳು ಅಲ್ಲಿ ಬರೀಬೇಕು ಯಾಕಂದರೆ ಅಂಗಡಿನವನು ಕೇಳಿದ್ದು ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ನಂತರದಲ್ಲಿ ಕುಮಾರ್ ಅವರು ತಮ್ಮ ಕಂಪ್ಯೂಟರ್ ರಿಪೇರ್ ಬಗ್ಗೆ ಹೇಳ್ತಾರೆ ಮೈ ಕಂಪ್ಯೂಟರ್ ಈಸ್ ನಾಟ್ ವರ್ಕಿಂಗ್ ಮೈ ಕಂಪ್ಯೂಟರ್ ಈಸ್ ಗಿವಿಂಗ್ ಮೋರ್ ಟ್ರಬಲ್ ಟು ಮೀ ಏನೋ ಒಂದು ತಾವುಗಳು ಬರೀಬೇಕಾಗತ್ತೆ ಅಥವಾ ಮೈ ಡೆಸ್ಕ್ ಟಾಪ್ ಈಸ್ ನಾಟ್ ವರ್ಕಿಂಗ್ ಏನೋ ಒಂದು ಬರೆದ್ರೆ ಎಲ್ಲದಕ್ಕೂ ಕೂಡ ನಿಮಗೆ ಉತ್ತರ ಸಿಗುತ್ತೆ ನಂತರದಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಡಿಸ್ಅಪ್ರೂವಲ್ ಅಂತ ಇದೆ ಸಾರಿ ಸರ್ ಥ್ಯಾಂಕ್ ಯು ಸೋ ಮಚ್ ಸಾರಿ ಆಮ್ ಎಮರ್ಜೆನ್ಸಿ ಅಂದರೆ ಅವರು ನಿಮಗೆ ಸ್ವಲ್ಪ ಸಮಯವನ್ನು ಕೇಳ್ತಾ ಇದ್ದಾರೆ ಎರಡು ದಿನ ಬೇಕು ಅಂತ ಆವಾಗ ನೀವು ಹೇಳ್ತಾ ಇದ್ದೀರಾ ನೋ ಸರ್ ಹೌದಲ್ವಾ ಸಾರಿ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಹೌದಲ್ವಾ ಐ ನೀಡ್ ಇಟ್ ಇನ್ ಎಮರ್ಜೆನ್ಸಿ ಅಂತ ಐ ಆಮ್ ಮ ಯು ವಿಲ್ ಹ್ಯಾವ್ ಟು ಗೋ ಫಾರ್ ಅನದರ್ ಹಾಂ ಟೆಕ್ನೀಷಿಯನ್ ಆವಾಗ ಅವರು ಆಗಲ್ಲ ಸರ್ ನನ್ನ ಕೈಯಲ್ಲಿ ಇಷ್ಟು ದಿನ ಎರಡು ದಿನ ಇಲಿಕ್ಕೆ ಎಮರ್ಜೆನ್ಸಿ ಇದೆ ಅಂತ ನೀವು ತಾವುಗಳು ಬರೀಬೇಕು ಥ್ಯಾಂಕ್ ಯು ಧನ್ಯವಾದಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ಬಂದಿರೋದು ಇಲ್ಲಿ ಇಲ್ಲಿ ರ್ಯಾಂಕ್ ಸ್ಟೂಡೆಂಟ್ಸು ಕೂಡ ಝೀರೋ ಮಾರ್ಕ್ಸನ್ನು ತಗೊಂತ ಇದ್ದಾರೆ ಯಾಕೆ ಅಂತ ಕೇಳಿದರೆ ವರ್ಕ್ ಮಾಡ್ತಾ ಇಲ್ಲ ನಾನು ಅಪ್ಲೋಡ್ ಮಾಡಿರುವಂಥ ಶಾರ್ಟ್ಸಲ್ಲಾಗಿರ್ಬೋದು ಅಥವಾ ಪಿ ಯು ಸಿ ಗ್ರಾಮರಲ್ಲಾಗಿರ್ಬೋದು ತಾವುಗಳು ತೆಗೆದು ನೋಡಿದರೆ ಬಹಳ ಜನ ಈ ವಿಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡಿರ್ತಾರೆ ಯಾರು ಇವೆಲ್ಲ ಏನಂತೀರಾ ಕೊರಿಯೋದನ್ನು ಅಂತ ಕೊರಿತಾ ಇದ್ದೀವಿ ಅಂತ ಈಗ ಅನ್ಸುತ್ತೆ ಎಕ್ಸಾಮ್ ಆದಮೇಲೆ ಅನಿಸುತ್ತೆ ಆ ಕೊರೆಯೋದೇ ನಮಗೆ ಚೆನ್ನಾಗಿತ್ತು ಕಣ ಸ್ವೀಟಾಗಿತ್ತು ಅಂತ ಹೌದಲ್ವ ಔಷಧಿ ಯಾವತ್ತೂ ಕೂಡ ಕಹಿಯಾಗಿ ಇರತ್ತೆ ಸಿಹಿಯಾಗಿ ಇರೋಲ್ಲ ಆರೋಗ್ಯವಾಗಲಿಕ್ಕೆ ಆರೋಗ್ಯವಂತವಾಗಲಿಕ್ಕೆ ಕಹಿಯಾಗಿ ತಿಂದೆ ಆರೋಗ್ಯವಾಗಿ ಇರಬೇಕು ಹಾಗಾಗಿಯೇ ತುಳಸಿ ಆಗಿರ್ಬೋದು ಅಥವಾ ಹೌದಲ್ವಾ ಇದನ್ನೆಲ್ಲ ತಾವುಗಳು ಯೂಸ್ ಮಾಡೋದ್ರಿಂದ ಜೀವನದಲ್ಲಿ ಸಂತೋಷವಾಗಿ ಇರ್ತೀರಾ ಅಂತ ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನನ್ನು ನಾವು ನೋಡೋದಾದರೆ ಪ್ರೀತಿಯ ಮಕ್ಕಳೇ ಭಾಳ ಈಸಿ ಐ ವರ್ಕ್ ಫಾರ್ ಮಾರ್ಕಸ್ ಅಂತ ಇದೆ ಹಿ ವರ್ಕ್ಡ್ ಫಾರ್ ಮಾರ್ಕಸ್ ಅಂತ ಬರೀಬೇಕು ಮುಗೀತು ವಿಲ್ಲು ಕಾಸ್ಟ್ ಈ ವರ್ ವರ್ಡ್ ಫಾರ್ ಮಡುಕ ಅಂತ ಇದೆ ಹಿ ವುಡ್ ಕಾಸ್ಟ್ ಹಿಸ್ ವರ್ಡ್ ಫಾರ್ ಮಡುಕ ಅಂತ ಬರೆದ್ರೆ ಮುಗೀತು ಐ ವಿಲ್ ಕಾಸ್ಟ್ ಮೈ ಪೇಪರ್ ಫಾರ್ ಮಡುಕ ಅಂತ ಇದೆ ಅದು ಕೂಡ ಈಸಿ ಹಿ ವುಡ್ ಕಾಸ್ಟ್ ಹಿಸ್ ಪೇಪರ್ ಫಾರ್ಟ್ ಮಾಡೋಕಾ ಅಂತ ಬರೀಬೇಕು ಮುಗೀತು ಇಟ್ ಈಸ್ ಎನಫ್ ಅಂತ ಇದೆ ಇಫ್ ವಿ ಗೆಟ್ ಇಫ್ ಯು ವೋಟ್ಸ್ ದಿಸ್ ಟೈಮ್ ಇನ್ ದಿ ಎಲೆಕ್ಷನ್ ಭಾಳ ಈಸಿ ನೋಡಿ ಇಟ್ ಅನ್ನೋದು ಇಟ್ಟೇ ಇರುತ್ತೆ ಈಜ್ ಅನ್ನೋದು ವಾಜ್ ಆಗುತ್ತೆ ಇಫ್ ಇಫೆ ಇರುತ್ತೆ ವಿ ಅನ್ನೋದು ದೇ ಆಗತ್ತೆ ಗೆಟ್ ಇಫ್ ಯು ಮೀನ್ಸ್ ಹೀ ಹೌದಲ್ವಾ ಇಫ್ ಹಿ ವೋಟ್ಸ್ ದಿಸ್ ಟೈಮ್ ಇನ್ ದಿ ಎಲೆಕ್ಷನ್ ಮುಗೀತು ಸರ್ ಇಷ್ಟೇ ಆನ್ಸರು ಐದಕ್ಕೆ ನಾಲ್ಕಕ್ಕೆ ನಾಲ್ಕಕ್ಕೆ ಈಗ ರೆಡ್ಯೂಸ್ ಮಾಡಿದ್ದಾರೆ ನಾಲ್ಕು ಮಾರ್ಕ್ಸಿಗಿರುವಂಥದ್ದು ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಇನ್ನೂ ನಿಮಗೆ ಡೈರೆಕ್ಟ್ ಇನ್ ರೆಸಿಪಿ ಚರ್ತಾಗಿಲ್ಲ ಅಂದರೆ ತಾವುಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪಿ ಯು ಸಿ ಗ್ರಾಮರ್ ಅಂತ ಹಾಕಿಬಿಟ್ಟು ಕೊಟ್ಟಿದ್ದೇನೆ ಅದನ್ನು ಓದ್ಕೊಳ್ಳಿ ನಿಜವಾಗಿ ಹೇಳ್ತೇನೆ ಒಮ್ಮೆ ನೋಡಿ ಒಮ್ಮೆ ನೋಡಿ ಓಕೆ ದೋಸ್ ಡಿಡ್ ನಾಟ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಆ್ಯಸ್ ದಮ್ ಟು ಸಬ್ಸ್ಕ್ರೈಬ್ ಇಟ್ ಅಟ್ಲೀಸ್ಟ್ ಎಕ್ಸಾಮ್ ಆಗುವವರೆಗೂನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನುವಲ್ ಎಕ್ಸಾಮ್ಸ್ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರಿಪೇರ್ಡ್ ಅಂತೂ ತೊಂಬತ್ತು ಪರ್ಸೆಂಟ್ ಮುಗಿದು ಹೋಗಿದೆ ಇನ್ನೊಂದು ಮೂರು ಮೂರು ಪೇಪರು ಅಥವಾ ಎರಡು ಪೇಪರು ಉಳಿದಿರಬೇಕು ಭಾಳ ಜಿಲ್ಲೆಗಳಲ್ಲಿ ಇದೇ ಬರುವ ಸೋಮವಾರನೇ ಎಕ್ಸಾಮ್ ಇದೆ ದೇವ್ರತೆಯಿಂದ ಅವತ್ತು ನಡೆದರೆ ಭಾಳ ಒಳ್ಳೆಯದು ಪೋಸ್ಟ್ಪೋನ್ ಆಗಲಿಲ್ಲ ಅಂದರೆ ಗಾಡ್ ಬ್ಲೆಸ್ ಯು ಅಲ್ ಧನ್ಯವಾದಗಳು ಒಂದು ವಿಷಯ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿದಂತಹ ಜಾಹೇದ್ ಅಹಮದ್ ಫ್ರಮ್ ಕುಮ್ಸಿ ಫ್ರಮ್ ಶಿವಮೊಗ್ಗ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಮೊದಲಿಗೆ ಹೇಳಬೇಕಿತ್ತು ಏನು ಮಾಡ್ತೀರಾ ಟೆನ್ಷನ್ನು ಗಾಡ್ ಬ್ಲೆಸ್ ಯು